ಹಲೋ, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೆಕೆಂಡ್ ಡೇ ಎದ್ದಿದ್ದೀವಿ, ತುಂಬ ಚಳಿ ಇದೆ, ಅದಕ್ಕಂತ ಸ್ವಲ್ಪ ಲೇಟಾಗಿದ್ವಿ. 6 ಗಂಟೆಗಿದ್ದು ಹೊರಗಡೆ ನೋಡಿದ್ರೆ ಫುಲ್ಲು ಚಳಿ ಇತ್ತು, ಅದಕ್ಕೆ ಅಂತ 7:30 ಮಲ್ಕೊಂಡಿದ್ವಿ. ಬಂದು ಇವಾಗ ನೀರಿಗೆ ಬಿಸಿ ಆಗಬೇಕು. ಸಿಟೀಸಲ್ಲಿ ಅಂದರೆ ಏನೋ ಗೀಝರ್ ಹಾಕ್ಬಿಡ್ತೀವಿ, ಬಿಸಿ ಬಿಸಿ ನೀರು ತಕ್ಷಣ ಬರುತ್ತೆ. ಇಲ್ಲಿ ಒಲೆ ಹಚ್ಚಬೇಕು ನೋಡಿ, ಏನೋ ತೋರಿಸ್ತಾ ಇದ್ದಾನೆ. ಅದಕ್ಕಾಗಿ ಕಟ್ಟಿಗೆ ಇದೆ ಸ್ವಲ್ಪ, ತೊಗೊಂಡು ಹೋಗೋಣ ಅಂತ. ತೊಗೊಂಡೋಗಿ ಒಲೆ ಹಚ್ಚಿ ನೀರು ಮಾಡಿ, ನನಗೆ ಬರಲ್ಲ ಒಲೆ ಹಚ್ಚಕ್ಕೆ, ನಮ್ಮ ಹಸ್ಬೆಂಡ್ ಹಚ್ತಾರೆ. ನೀರು ಮಾಡಿ ಆಮೇಲೆ ರೆಡಿಯಾಗಿ ಇವತ್ತು ನಾಗಲಮಡಿಕೆ ಜಾತ್ರೆ ಇದೆ, ಹೋಗಬೇಕು. ಅದನ್ನು ಕೂಡ ನಾನು ಇವತ್ತು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಜನ ಇರ್ತಾರೆ, ಟ್ರೈ ಮಾಡ್ತೀನಿ ಎಷ್ಟು ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಸರಿ, ಮತ್ತೆ ಲೆಟ್ಸ್ ಸ್ಟಾರ್ಟ್ ದ ಡೇ. ನೋಡಿ, ಇಲ್ಲಿ ಬರ್ಡ್ಸ್ ಎಲ್ಲ ಬಂದಿದೆ, ಕ್ರೇನ್ ಅನ್ಸುತ್ತೆ, ಆ ಕಡೆ ತುಂಬ ಇದೆ. ಟೈಮ್ ಆಯಿತು, ಇದೆಲ್ಲ ನಿಮಗೆ ತೋರಿಸೋಣ ಅಂತ ಫುಲ್ ವಿಡಿಯೋ ಮಾಡ್ತಾ ಇದ್ದೆ. ಈಗ ಹೋಗಿ ನೀರಿಗೆ ಹಾಕಿ ಸ್ನಾನ ಮಾಡಿ ತಿಂಡಿ ಮಾಡಬೇಕು, ಚಪಾತಿ ಮಾಡಿ. ನನ್ನ ಹಸ್ಬೆಂಡ್ ನೋಡ್ತಾ ಇದ್ದಾರೆ, ಇವಳು ಏನು ಮಾಡ್ತಾ ಇದ್ದಾಳೆ ಬೆಳಿಗ್ಗೆ ಇದು ತಿಂಡಿ ಮಾಡಿದರೆ ಅಂತ. ಸರಿ, ಮತ್ತೆ ಸಿಗೋಣ, ಬಾಯ್. ನೋಡಿ, ಇಲ್ಲಿ ಒಲೆ ಹಚ್ತಾ ಇದ್ದಾರೆ ನೀರು ಕಾಯ್ಲಿಕ್ಕೆ. ತೋಟಕ್ಕೆ ಬಂದರೆ ಅದನ್ನು ಅಡ್ವಾಂಟೇಜು. ದಿಶಾಂತ್ಗೆ ನೋಡಿ, ಮೊಬೈಲ್ ಇಲ್ಲ, ಟಿ ವಿ ಇಲ್ಲ, ಜಸ್ಟ್ ಇಲ್ಲಿ ಸಿಗೋ ಥರ ಆಟ ಆಡಿಕೊಂಡು ಇದ್ದಾನೆ. ಸ್ವಲ್ಪ ಹಾಗಲ್ಕಾಯಿ ಬಿಟ್ಟಿದೆ ತಿಂಡಿ ಮಾಡೋಕ್ಕೆ, ಅದನ್ನೇ ತೊಗೊಂಡು ಹೋಗಿ ಪಲ್ಯ ಮಾಡೋಣ ಅಂತ. ಸ್ವಲ್ಪ ಚಿಕ್ಕದಾಗಿದೆ, ಕೆಳಗಡೆ ಇಲ್ಲ, ಚೆನ್ನಾಗಿ ಬಂದಿದೆ. ಹಾಗಲ್ಕಾಯಿ ಬೇಕಾದಷ್ಟು ಸಿಕ್ತು. ಇವಾಗ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತು ಟೊಮೆಟೊ ಬಿಟ್ಟಿದೆ, ಅದನ್ನು ಕೂಡ ತೊಗೊಂಡು ಹೋಗ್ಬಿಡೋಣ. ಕರಿಬೇವಿನ ಸೊಪ್ಪು ಒಂದು ದೊಡ್ಡ ಮರ ಇದೆ, ಅದಕ್ಕೆ ನನಗೆ ರೀಚ್ ಆಗಲ್ಲ, ಹಾಗಾಗಿ ಚಿಕ್ಕದಾಗಿ ಒಂದು ಗಿಡ ಇದೆ ನೋಡಿ, ಅದರಲ್ಲೂ ಕೂಡ ಬೇಕಾದಷ್ಟು ಸಿಕ್ಕಿದೆ. ಕೊತ್ತಂಬರಿ ಸೊಪ್ಪು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ನಾಟಿ ಕೊತ್ತಂಬರಿ ಅಲ್ವಾ, ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ನಮಗೆ ಸಿಗೋದು ತುಂಬ ಉದ್ದುದ್ದ ಇರುತ್ತೆ ಅಲ್ವಾ, ಬಟ್ ಇದು ನೋಡಿ ಇಷ್ಟಿಷ್ಟೇ ಇದೆ ಪುಟ್ಟ ಪುಟ್ಟದಾಗಿ. ನೋಡಿ, ಬೇಕಾದೆಲ್ಲ ಸಿಕ್ಕಿದೆ, ಸ್ವಲ್ಪ ಟೊಮೆಟೊ ಹಣ್ಣು ಕೂಡ ಸಿಕ್ತು, ವಿಡಿಯೋ ಮಿಸ್ ಆಯಿತು. ಟೊಮೆಟೊ, ಹಾಗಲ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸಾಕಲ್ವ ಬೇಸಿಕ್ ಪಲ್ಯ ಮಾಡೋಕ್ಕೆ. ಇನ್ನು ಖಾರ ಉಪ್ಪು ಹಾಕಿದರೆ ಮುಗೀತು. ನೋಡಿ, ಪಲ್ಯ ರೆಡಿಯಾಗಿದೆ, ಚಪಾತಿ ಒಂದು ಮಾಡಿ ನಾವು ಇನ್ನು ಜಾತ್ರೆಗೆ ರೆಡಿಯಾಗಬೇಕು. ತಿಂಡಿ ಮಾಡಿ ಜಾತ್ರೆಗೆ ಹೊರಡೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ನಮ್ಮ ಮನೆಯವ್ರು ಏನೋ ಕೆಲಸದಿಂದ ಹೊರಗಡೆ ಹೋಗಿದ್ರು, ಹಾಗಾಗಿ ಮಧ್ಯಾಹ್ನ ಅಲಸಂದೆ ಕಾಳು ಬಿಟ್ಟಿತ್ತು, ಅದನ್ನು ತೆಗೆದು ನಾನು ಸಾರು ಮಾಡಿ ಊಟ ಮಾಡಿ ಹೊರಟ್ವಿ. ಲೇಟಾಗೋಯಿತು, ಆಲ್ಮೋಸ್ಟ್ 5:00 ಎಲ್ಲ ಹೊರಡೋ ಟೈಮು. ಸೊ ಜನ ಕೂಡ ಕಡಿಮೆ ಆಗಿದ್ರೆ ಒಂದು ಅಡ್ವಾಂಟೇಜ್, ಬಿಸಿಲು ತುಂಬ ಕಡಿಮೆ ಆಗಿತ್ತು, ಸೊ ಸ್ವಲ್ಪ ಫ್ರೀಯಾಗಿ ಹೋಗ್ಲಿಕ್ಕಾಯಿತು. ನೋಡಿ, ನಾವು ಜಸ್ಟ್ ಈಗ ನಾಗಲಮಡಿಕೆ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ನಾನು ಇನ್ನೊಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ದೇವಸ್ಥಾನದ ವಿಡಿಯೋ ಮಾಡಿದ್ದೀನಿ, ಅದನ್ನು ಒಂದ್ಸಲ ನೀವು ನೋಡ್ಬೋದು. ದೇವಸ್ಥಾನ ಮುಂದೆ ಇರೋ ನಾಗಂದು ಸ್ಟ್ಯಾಚ್ಯೂಸ್ಗೆಲ್ಲ ನೋಡಿ, ಎಲ್ಲ ಅಭಿಷೇಕ ಮಾಡಿ ಕುಂಕುಮ ಹಾಕಿ ತುಂಬ ಪೂಜೆ ಮಾಡಿದ್ದಾರೆ. ಬೀಳ್ತೀಯಾ?
ಇಲ್ಲಿ ಒಬ್ರು ಗೊತ್ತಿರೋರ್ ಮನೆಗೆ ಹೋಗಿದ್ವಿ. ಅಲ್ಲಿ ನೋಡಿ ಒಂದು ಚಿಕ್ಕ ಕುರಿಮರಿ ಇತ್ತು. ಅವರಮ್ಮ ಡೆಲಿವರಿ ಆದ್ಮೇಲೆ ಸತ್ತೋಯ್ತಂತೆ. ಅದಕ್ಕೆ ಈ ತರ ಬಾಟ್ಲಲ್ಲಿ ಹಾಲಾಕಿ ಕುಡಿಸ್ತೀವಿ ಅಂದ್ರು. ಸೊ ನಾವು ಕುಡಿಸ್ತಾ ಇದೀವಿ ಅದೇ ತರ. ಸರಿ, ಮತ್ತೆ ನಾನು ಈ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವ್ಲಾಗಲ್ಲಿ ಕಂಟಿನ್ಯೂ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.